ಗೌತಮ್ ಅವರೇ. ಓ ಸಾರಿ. ಸಾರಿ ಸರ್, ಬನ್ನಿ. ಜೋಡಿ ಸಂತೋಷವಾಗಿ ಬದುಕಬೇಕು ಅಂದ್ರೆ ಪರಸ್ಪರ ಅಭ್ಯಾಸಗಳು ಹವ್ಯಾಸಗಳು ಒಂದೇ ಆಗಿರ್ಬೇಕು ಅಂತೇನಿಲ್ಲ. ಅವ್ರ ಮಧ್ಯದಲ್ಲಿ ಗೌರವ ಮತ್ತೆ ಪ್ರೀತಿ ಇರಬೇಕು. ನಿನಗಿಂತ ನಿನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆ ನನಗೆ ಹೆಚ್ಚು ಗೊತ್ತು. ಎಲ್ಲ ಕನಸುಗಳು ನನ್ಸಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ರೂಢಿ ಇಲ್ಲ ಅಮ್ಮ. ಓ ರಾಮ ನೋಡು ಅಮ್ಮ, ಪ್ಲೀಸ್ ಬೇಡ, ಸುಮ್ಮನಿರೆ. ಏನಿದು ಕುಚ್ಚೆಲ್ಲ ಹಾಕಿದ್ದೀರಾ ಕಣೆ? ನಿಧಾನ ನಿಧಾನ ಬೌನ್ಸಿ ಬರುತ್ತೆ, ಚೆನ್ನಾಗಿ ಮಾಡಿಸ್ತೀಯಾ. ಇಚ್ಛೆ ಬೌನ್ಸಿ ಬೇಡ, ಇರು ಬೇಡ, ನಿಧಾನ. ನೋಡಿ, ನಾನಿಲ್ಲ ಅನ್ನೋ ಕೊರತೆ ಕೊರಗು ಅಪ್ಪ ಅಮ್ಮ ಇಬ್ರಿಗೂ ಇರಬಾರ್ದು. ನನ್ನ ಜಾಗ ನೀನ್ ತಗೋಬೇಕು. ಕಳ್ರೆಲ್ಲ ಸೇರ್ಕೊಂಡು ಒಂದೇ ದೋಣಿಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜಯದೇವ ನೋಡ, ಇವತ್ ನಿನ್ನ ಅಮ್ಮ ನಮ್ಮನ್ನೆಲ್ಲ ಸೇರ್ಸ್ಕೊಂಡು ಪಾರ್ಟಿ ಮಾಡ್ತಿದ್ದಾಳೆ. ಇವತ್ ನನ್ನ ಲೈಫಲ್ಲಿ ಮತ್ತೆ ನೆಮ್ಮದಿ ಸಿಕ್ತು. ಅದೇನು ನಿಜಾನೇ ಮಾಮ್, ಆದ್ರೆ ಇಷ್ಟು ದಿನ ನೀನು ನೆಮ್ಮದಿ ಕಳ್ಕೊಳ್ಳುವಂಥದ್ದು ಏನಾಗಿತ್ತು? ಎಷ್ಟೇ ಆದರೂ ಈ ಮನೆಗೆ ನೀನೇ ಅಲ್ವಾ ಕ್ವೀನ್ ವಿಕ್ಟೋರಿಯಾ. ಜಯದೇವ ಇದಳಲ್ಲಪ್ಪ ವಿಕ್ಟೋರಿಯಾ ಡಾಕ್ಟ್ರು, ನಿನ್ ತಂಗಿ ಮಹಿಮಾ. ಅವಳೇ ತಲೆನೋವಾಗಿದ್ದದ್ದು ನನ್ನ ಸಿಸ್ಟರ್ಗೆ. ಆ ತಲೆನೋವನ್ನ ಬೀಗರ ಮನೆಗೆ ಶಿಫ್ಟ್ ಮಾಡಿದ್ವಲ್ಲ, ಈಗೊಂಥರ ನೆಮ್ಮದಿ ಅಲ್ಲ ಸಿಸ್ಟರ್? ಹೌದು, ಇಷ್ಟು ಸಲೀಸಾಗಿ ಟ್ರೆಡಿಷ್ನಲ್ ಆಗಿ ಈ ಮದುವೆ ಮುಗಿಯತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳ ಬಗ್ಗೆ ನನಗಷ್ಟು ಭಯ ಆಯ್ತು. ಪಾಪ, ಜೀವನ ಹೇಗ್ ತಡ್ಕೋತಾನ? ಅದನ್ನ ಹೇಳ್ತಾರಲ್ಲ, ಆ ಜೀವನ ಜೀವನ ಅಯ್ಯೋದಿ ಮಾಮ್ಸ್. ಅದೇನೋ ಅಂತಾರಲ್ಲ ಅಂದ್ರೆ ಏನು? ಕರೆಕ್ಟ್ ಆಗಿ ಹೇಳು. ನೆನಪಾದಾಗ ನೆನಪು ಮಾಡ್ಕೊಂಡು ಹೇಳ್ತೀನಿ. ಇವತ್ ನಾನು ಖುಷಿಯಾಗಿರೋದಕ್ಕೆ ಇನ್ನೊಂದು ಕಾರಣ ಇದೆ. ನಂಗೆ ಗೊತ್ತಾಯ್ತು, ಆ ಕಾಮಧೇನುವನ್ನ ತಂದು ನಮ್ಮ ಗೌತಮ್ಗೆ ಮದುವೆ ಮಾಡಿಸಿದ್ದು ಸರಿ ತಾನೇ? ಹೌದು, ಈ ಮನೆಗೆ ಗೌತಮ್ ಹೆಂಡತಿ ರೂಪದಲ್ಲಿ ಒಬ್ಳು ವೆಲ್ ಎಜುಕೇಟೆಡ್ ಕೆಲಸದವಳು ಬರ್ತಿದ್ದಾಳೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಮಾಮ್, ಮೋಸ್ಟ್ಲಿ ಫಾರ್ ದ ಫಸ್ಟ್ ಟೈಮ್ ಇವಾಗಲೇ ಅನ್ಸುತ್ತೆ ಇಷ್ಟು ಹೈಲಿ ಕ್ವಾಲಿಫೈಡ್ ಕೆಲಸದವ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿರೋದು. ದಟ್ ಟು ಫಾರ್ ಫ್ರೀ. ಇದು ಹೀಗೆ ಆಗಬೇಕು ಅಂತಲ್ವಾ ಅಣ್ಣ ನಾವಿಷ್ಟೆಲ್ಲ ಮಾಡಿದ್ದು? ಗೌತಮ್ ಮತ್ತು ಭೂಮಿಕಾ ಯಾವತ್ತೂ ಒಂದಾಗಲ್ಲ, ಹೊಂದ್ಕೊಂಡು ಹೋಗೋದು ಇಲ್ಲ. ಹಂಗೇನಾದ್ರೂ ಆದರೆ ನಾವಿದ್ದೀವಲ್ಲ ಕನೆಕ್ಷನ್ ಕಟ್ ಮಾಡೋಕ್ಕೆ. ಅದ್ರ ಜೊತೆಗೆ ಮಹಿಮಾ ಮದುವೆ ಆಗಿ ಅವಳ ಲೈಫು ಸೇಫ್ ಆಯಿತು, ಗೌತಮ್ ಜೀವನ ನಮ್ಮ ಕೈಗೆ ಬಂತು. ಇನ್ನು ನಾವು ಆಡಿಸ್ದಾಗೆ ಅವನ್ನ ಆಡಬೇಕು ಅಷ್ಟೇ. ಇನ್ನು ಮೇಲೆ ಗೌತಮ್ಗೆ ಮದುವೆ ಆಯ್ತಾ ಅಂತ ಕೇಳೋಕ್ಕೆ ಯಾರೂ ಇರಲ್ಲ. ಆದರೆ ಆ ಮನೆ ಬೀಗರನ್ನ ಮೀಟ್ ಮಾಡಬೇಕು ಅಂದರೆ ನನ್ನ ಮೈಯೆಲ್ಲ ಉರಿದೋಗುತ್ತೆ.
ಸೇಮ್ ಟು ಸೇಮ್. ಆದರೆ ನನಗೆ ಅವರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರನ್ನ ನೋಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನನ್ನ ಬಟರ್ಫ್ಲೈ ಅವ್ರ ಜೊತೆಗೆ ಅಲ್ವಾ ಇರೋದು. ಆದರೂ ಲಾಸ್ಟ್ ಮಿನಿಟ್ ಎಲ್ಲಿ ಆ ಮಾನ್ಯ ಬಂದು ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಭಯ ಇತ್ತು. ಸದ್ಯ ಅಂಥದ್ದೇನೂ ಆಗಿಲ್ಲ ಸಿಸ್ಟರ್. ಡೋಂಟ್ ವರಿ, ಆ ಮಾನ್ಯ ಅನ್ನೋ ಪ್ರಾಬ್ಲಮನ್ನು ಅಮಾನ್ಯ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯೂ ಮಾಡಿ ಬಂದಿದ್ದೀನಿ. ತಂಡ ಕೂಲ್, ತಂಡ ಕೂಲ್. ನಿಮ್ಮ ಆಫೀಸಲ್ಲಿ ನೈಟಲ್ಲಿ ಒಂದು ನರ್ಪಿಳೆನೂ ಕಾಣಿಸ್ತಿಲ್ಲ. ಇಲ್ಲಿ ಯಾರು ಕೆಲಸ ಮಾಡಲ್ವಾ? ನೀವು ಒಬ್ಬರೇನಾ? ಏ ಇಲ್ಲ, ಕೆಲಸ ಮಾಡ್ತಿರ್ತಾರೆ. ಜೋ ಒಂದು ಇಂಪಾರ್ಟೆಂಟ್ ವಿಸಿ ಯು ಎಸ್ ಕ್ಲೈಂಟ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಇಷ್ಟೊತ್ತಿಗೆಲ್ಲ ವಿಸಿ ಇರುತ್ತಾ? ಟೈಮ್ ಡಿಫ್ರೆನ್ಸ್ ಇದೆಯಲ್ಲ ನಮ್ಗವ್ರಿಗೂ. ಇದೆಲ್ಲ ಮುಗಿಯೋಕ್ಕೆ ಲೇಟ್ ಆಗುತ್ತೆ. ಸೊ ನೀವು ಅಷ್ಟೊತ್ತ ತನಕ ಆಫೀಸ್ ಬೇಕಾದ್ರೆ ನೋಡ್ಕೊಂಬನ್ನಿ, ಅಷ್ಟೊಂದು ಮುಗಿಸ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ ನಾನು. ಅಲ್ಲ ಅದು ಎರಡೆರಡು ಮದುವೆ ಅಂದ್ಕೊಂಡು ಸುಸ್ತಾಗಿರ್ತೀರಾ, ಅಲ್ಲಿ ರೂಮ್ಸ್ ಇದೆ, ಕ್ಯಾನ್ ಟೇಕ್ ರೆಸ್ಟ್. ಇಲ್ಲ ಇಟ್ಸ್ ಓಕೆ. ಏನಾದರೂ ತಿಂತೀರಾ? ಹಶವಿಲ್ಲ. ಏನಾದರೂ ಕುಡಿತೀರಾ? ಕಾಫಿ? ಕಾಫಿ ಅಂತೂ ಬೇಡವೇ ಬೇಡ. ಆಚೆ ಸಿಗೋ ಕಾಫಿ ಮನೆ ಕಾಫಿ ಥರ ಇರಲ್ಲ, ಟೇಸ್ಟೇ ಇರಲ್ಲ ಅದರಲ್ಲಿ. ಐ ನೋ, ಬಟ್ ನಮ್ಮ ಆಫೀಸಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ. ಇರುತ್ತೆ ಇರುತ್ತೆ, ನಿಮ್ಮಂಥ ಬಾಸ್ಗೆ ಒಳ್ಳೆ ಕಾಫಿನೇ ಸಿಗುತ್ತೆ. ಆದರೆ ಅದು ಬೇರೆಯವ್ರ ತನಕ ಬರುವಾಗ ಕಾಫಿ ಹೋಗಿ ಜೆರಾಕ್ಸ್ ಕಾಪಿ ಆಗಿರುತ್ತೆ. ಶರ್ಟ್ ಎಲ್ಲ ಕಡೆ ಇರುತ್ತೆ, ಬಟ್ ಐ ಪ್ರಾಮಿಸ್ ನಮ್ಮ ಆಫೀಸಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಬರ್ತೀನಿ. ಕಾಲ್ ಬೇರೆ ಬರ್ತಾ ಇದೆ. ಪರವಾಗಿಲ್ಲ, ನಾನೇ ಮಾಡ್ಕೋತಿದ್ದೆ. ಎಲ್ಲಿ? ಈ ಮುಂದೆ ಹೋಗಿ, ಎಡಗಡೆ ಇದೆ. ಪ್ಲೀಸ್ ಡೋಂಟ್ ಮೈಂಡ್. ನೋ, ಇಟ್ಸ್ ಓಕೆ. ಸಾರಿ. ಇಟ್ಸ್ ಓಕೆ. ಹಲೋ ಮಿಸ್ಟರ್ ಜಿಡಿ, ಸೊ ನೈಸ್ ಟು ಟಾಕ್ ವಿತ್ ಯು. Their strategy is Chris, what happened? Nothing. Okay, continue. Are you alone at office? Yeah. Any problem? Yes, there's a problem. There's a ghost right behind you. What? Devana? No, Chris. There is no ghost here. No, it's there. There's a ghost right behind you. Chris, it's not ghost. It's Bhumika. Bhumika? What? She's my... She's my wife. Just today morning. It is very difficult, man. You made it today and you want to attend a video conference? Okay, I'm very sorry. Let's schedule the meeting some other day. No. Hang on. Chris. Let's not postpone this. We'll finish this. Okay. Yeah. Please call your partner.
ಲೆಟ್ ಮೀ ವಿಶ್ ಹರ್. ಹಾಯ್ ರೂಮಿಕಾ. ಹಾಯ್. You're lucky to have Mr. Gautam as your partner. Wishing you both lots of love and happiness. Have a great day. Thank you. Bye. Thank you. Thank you. Okay, let's continue, Chris. That's okay. Yeah, Chris. Okay, let's continue, Chris. ಹಲೋ ಹೇಳೋ ಸರ್, ನಿಮ್ಮ ಅಣ್ಣ ಆಫೀಸಿಗೆ ಬಂದಿದ್ದಾರೆ. ವಾಟ್, ಇಷ್ಟೊತ್ತಲ್ಲ? ಹೌದು, ನಿಮ್ಮ ಅಣ್ಣ ಬಂದಿದ್ದಾರೆ, ಅವ್ರ ಜೊತೆ ನಿಮ್ಮ ಮತ್ತೆ ಬಂದಿದ್ದಾರೆ ಸರ್. ಅವ್ರು ಯಾಕೆ ಬಂದಿದ್ದಾರೆ, ಎನಿ ಪ್ರಾಬ್ಲಮ್? ಇಲ್ವಲ್ಲ, ಆ ಥರ ಏನು ಪ್ರಾಬ್ಲಮ್ ಇಲ್ವಲ್ಲ. ನನಗೆ ಸಿಕ್ಕ ಇನ್ಫಾರ್ಮೇಷನ್ ಪ್ರಕಾರ ಏನೋ ಚಿಕ್ಕ ಎಂಕ್ವೈರಿ ಆಗೋದಿದೆ, ಹಾಗೇನಾದ್ರೂ ಆದರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಸರ್. ಏಯ್ ಏಯ್ ಏಯ್, ಏನು ಎನ್ಕ್ವೈರಿ, ಏನು ಹೇಳ್ತಾ ಇದೆಯಾ, ಯಾರು ಹೇಳಿದ್ದು ನಿಮಗೆ? ಅದು ನಿಮಗೆ ಬೇಡದಿರೋ ವಿಷಯ. ಸರಿ, ಅದೇನು ಅಂತ ನಾನು ನೋಡ್ತೀನಿ. ಈ ಇನ್ವೆಸ್ಟಿಗೇಷನ್ ಬಗ್ಗೆ ಬಿಗ್ ಬ್ರದರ್ಗೆ ಗೊತ್ತಾಗಬಾರ್ದು. ಏನಾದರೂ ಮಾಡಿ ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ನನ್ನ ಪಾಲಿಗೆ ಇದು ದೊಡ್ಡ ತಲೆನೋವಾಗ್ಬಿಡುತ್ತೆ. ಇಲ್ಲಿ ತನಕ ನಾನು ಮಾಡಿರೋ ಕೆಲಸಗಳೆಲ್ಲ ಒನ್ ಬೈ ಒನ್ ಹೊರಗಡೆ ಬರುತ್ತೆ. ಹಾಗಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಳಿಮಯ್ಯ, ಇಷ್ಟರವರೆಗೆ ಚೆನ್ನಾಗಿದೆಯಲ್ಲ, ಈಗ ಅಣ್ಣ ಸುಟ್ಟು ಬೆಕ್ತಾರೆ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಿದ್ಯಲ್ಲ, ಏನಾಯ್ತು? ಏನಿಲ್ಲ ಮಾಮ್ಸ್, ನಥಿಂಗ್. ಅಳಿಮಯ್ಯ, ನೀನೇ ನನ್ನ ಕುಚುಕು ಕುಚುಕು ಅಂತ ಹೇಳ್ತಿರ್ತೀಯಲ್ಲ, ಏನಾಯ್ತು ಹೇಳ. ಡೋಂಟ್ ವರಿ ಅಳಿಮಯ್ಯ, ಏನೇ ಸೀಕ್ರೆಟ್ ಇದ್ರು ನನ್ನ ಹತ್ರ ಹೇಳು, ನಾನೊಂದು ಥರ ಸೀಕ್ರೆಟ್ ಲಾಕರ್ ಇದ್ದಂಗೆ ಕಣೋ, ಸೇಫ್ ಆಗಿರುತ್ತೆ, ಪರವಾಗಿಲ್ಲ ಹೇಳ. ಅದು ಬಿಗ್ ಬ್ರದರು ಆಫೀಸ್ಗೆ ಹೋಗಿದ್ದಾನಂತೆ, ಅದಕ್ಕೆ ಜೊತೆಲಿ. ಅಯ್ಯೋ ದೇವ್ರೇ, ಫಸ್ಟ್ ನೈಟ್ ದಿವಸ ಆಫೀಸಿಗ? ಅದೆಲ್ಲ ಸರಿ, ಇದೆಲ್ಲ ಯಾರು ಹೇಳಿದ್ ನಿನಗೆ? ಅಯ್ಯೋ ದೇವ್ರೇ, ತಳೆಗೆ ಹುಳ ಬಿಟ್ಟು ಟೆನ್ಷನ್ ಕ್ರಿಯೇಟ್ ಮಾಡ್ಬಿಟ್ನಲ್ಲ. ಭೂಮಿಕಾ, ಗಾಬರಿ ಆಗ್ಬೇಡಿ. ಸಾರಿ, ನಿದ್ದೆ ಹೇಳಿತ್ತಿತ್ತು. ಇಟ್ಸ್ ಓಕೆ. ನಿಮ್ಮ ಕೆಲಸ ಮುಗ್ದೋಯ್ತಾ? ಹಾಂ, ಮುಗ್ದೇ ಹೋಯ್ತಾ? ಫಸ್ಟ್ ನೈಟ್ ಯಾವಾಗಲೂ ಮಾಡ್ಕೋತೀರಾ ಅಂದ್ರೆ ಹೋಟ್ಲಿಗೆ ಹೋಗ್ಬೇಕಾ? ಏನಾಯ್ತು? ಏನಿಲ್ಲ, ಇನ್ನೊಂದ್ರೊಂದು ಕಾಫಿ ಕುಡಿತೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಮಾಡ್ಕೊಂಬರ್ತೀನಿ, ಕೂತ್ಕೊಳ್ಳಿ.
ಬೆನ್ನಿಗೆ ಬೆರಳು ಸಾಕಿ ಕಣ್ಣೆರಡು. ಖುದ್ದಾಗಿ ಬಾಸೆ ಮಾಡ್ಕೊಂಡು ಬಂದಿರೋ ಕಾಫಿ, ಯಾವುದೇ ಪಾರ್ಶಾಲಿಟಿ ಇಲ್ಲ. ನೀವಿನ್ನೂ ಅದು ಮರ್ತಿಲ್ವಾ? ಹೇಗ್ ಮರೀಲಿ, ನೀವು ಹೇಳಿದ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ನಿಮ್ಮ ಆಫೀಸಲ್ಲಿ ನನಗೆ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಅದೇ ಟ್ರೀಟ್ಮೆಂಟು ಎಲ್ಲರಿಗೂ ಸಿಗುತ್ತೆ. ಕುಡಿ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಲೋ ಹಲೋ ಗೆಳೆಯ, ಏ ಎಲ್ಲೋ ಇದ್ದೀರಾ? ಏನೋ ಬಂದಿರೋದು ನಿನಗೆ, ಯಾಕೋ ಹಿಂಗೆ ಸತಾಯಿಸ್ತಾ ಇದ್ದೀರಾ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಯಾಕ ರಾಪ ತಂದೆ, ನೀವಿಬ್ರು ಜುಮ್ ಅಂತ ಮಲಗ್ಲಿ ಅಂತ ಮಂಚ ಎಲ್ಲ ರೆಡಿ ಮಾಡಿ ನಾವಿಲ್ಲಿ ಆಚೆ ಬಂದು ಕಾಯ್ತಾ ಇದೀವಿ ಕಣ. ನೀನ್ ಹಿಂಗೆ ಬರೋದು ಲೇಟ್ ಮಾಡಿದ್ರೆ ನಾವಿಬ್ರು ಹೋಗಿ ಮಲಗ್ಬಿಡ್ತೀವ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಏನಂತೆ ಬ್ಯುಸಿ ಅಂತಾನೆ? ಅಯ್ಯೋ ಒಂದ್ ನಿಮಿಷ ಮತ್ತೆ ಮಾಡ್ತೀನಿ. ಏನಾಯ್ತು? ಬಿಜಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಹೇಳ್ದಲ್ಲ. ನೋಡ, ಹೇಳೋದು ಕೇಳೋದು ಏನಿಲ್ಲ. ನೀನು ಇವಾಗ ಎಲ್ಲಿದೆ ಅಂತ ಹೇಳಪ್ಪ. ಇಲ್ಲಿ ತುಂಬಾ ಸೀರಿಯಸ್, ಎಮರ್ಜೆನ್ಸಿ ಕಣ. ಎಮರ್ಜೆನ್ಸಿನ ಏನೋ? ಲೋ ಅಪ್ಪ, ನಿಮ್ಮ ಅಜ್ಜಿ ನಿಮ್ಮಿಬ್ರು ನೋಡ್ಬೇಕು ಅಂತ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಲ್ಲ, ಆತರ ಹೋಟ್ಲಿಗೆ ಬಂದ್ಬಿಟ್ಟಿದ್ದಾರೆ ಕಣೋ, ರೂಮ್ ಅಲ್ಲಿ ಕೂತಿದ್ದಾರೆ. ಏನೋ ಅಜ್ಜಿನ ಕಣೋ, ಎಲ್ಲೋ ಇದ್ದೀರಾ ನೀವು? ಬರೋದನ್ನ ಅವ್ರು ಕಾಯ್ತಾ ಇದಾರೆ ಕಣೋ. ಏ ಆನಂದ, ನೀ ಏನಾದ್ರೂ ಮ್ಯಾನೇಜ್ ಮಾಡ, ಅವ್ರನ್ನ ಅಲ್ಲಿ ಕಳಿಸ್ಬಿಡ. ಏನಂತ ಹೇಳೋ, ನನಗಂತೂ ಇರೋಬ್ರೋ ರೀಸನ್ ಎಲ್ಲ ಹೇಳಿ ಹೇಳಿ ಸಾಕಾಗೋಗಿದೆ. ನೀನು ಬರೋವರೆಗೂ ಅವ್ರು ಜಪ್ಪಯ್ಯ ಅಂದ್ರು ಕದ್ಲಲ್ಲ ಕಣೋ, ನೀನು ಬರೋದನ್ನೇ ಕಾಯ್ತಾ ಇದಾರೆ. ಈಗ ನಿನ್ ಎಲ್ಲಿದ್ಯಪ್ಪ, ಕರೆಕ್ಟ್ ಆಗಿ ಹೇಳೋ ಪ್ಲೀಸ್. ನಾನು ಆಫೀಸಲ್ಲಿ ಇದ್ದೀನಿ. ಆಫೀಸಾ? ಮದ್ವೆ ದಿನ ಹೋಗೋ ಜಾಗನೇನೋ ಅದು. ಅಲ್ಲ, ಮದ್ವೆ ಮುಂಜಿ ನಾಮಕರಣ ಅಂತ ಆಫೀಸಲ್ಲಿ ಇರೋರ್ಗೆ ಎಲ್ರಿಗೂ ರಜಾ ಕೊಡ್ತೀಯ, ಅಂತದ್ರಲ್ಲಿ ನಿನ್ನ ಮದ್ವೆಗೆ ನೀನೇ ಹೋಗಿ ಆಫೀಸಲ್ಲಿ ಕೂತಿದ್ಯಲ್ಲೋ. ಯಾವ ಸೀಮೆ ಬಾಸೋ ನೀನಲ್ಲ. ನೋಡ, ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಅಜ್ಜಿ ಹೇಳ್ಬಿಡ್ತೀನಿ ನೀನ್ ಆಫೀಸಲ್ಲಿ ಇದೆಯಾ ಅಂತ. ಅವ್ರು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತಾರೆ, ಆಮೇಲೆ ನೀನು ಉಂಟು ಅಜ್ಜಿ ಉಂಟು, ಓಕೆನಾ? ಒಂದ್ ನಿಮಿಷ, ಅವನ್ನೆಲ್ಲ ಕಳಿಸ್ಬಿಡ ಇಲ್ಲಿ. ಸರಿ, ನಾವೇ ಬರ್ತೀವಿ ಬರ್ತೀವಿ. ಗುಡ್ ಬಾಯ್. ಹೆಂಗೆ ನಾವು? ಸೂಪರ್. ಭೂಮಿಕಾ, ಹೋಟೆಲ್ಗೆ ಅಜ್ಜಿ ಬಂದಿದ್ದಾರಂತೆ, ನಾವು ಹೋಗ್ಬೇಕು.